ನಮಸ್ಕಾರ ಸ್ನೇಹಿತರೇ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಭಾದ್ರಪದ ಮಾಸದಲ್ಲಿ ಪ್ರತಿಯೊಂದು ದಿನ ಕೂಡ ಒಂದೊಂದು ದೇವರ ಕಥೆ ಕೇಳಿದ್ರೆ ತುಂಬ ಒಳ್ಳೆಯದು. ಅದೇ ರೀತಿ ನಿಮಗೆ ಪ್ರತಿಯೊಂದು ದಿನ ಕೂಡ ಒಂದೊಂದು ದೇವರ ಕಥೆನ ನಮ್ಮ ಚಾನೆಲಲ್ಲಿ ಪ್ರಸಾರ ಮಾಡ್ತಿದ್ದೀವಿ. ನೀವು ಒಂದು 10 ನಿಮಿಷ ಬಿಡುವು ಮಾಡಿಕೊಂಡು ಈ ಕಥೆಗಳನ್ನ ಕೇಳೋದ್ರಿಂದ ಎಷ್ಟೋ ಪುಣ್ಯ ಹಾಗೂ ಮಾನಸಿಕ ನೆಮ್ಮದಿ ಕೂಡ ಪಡ್ಕೋಬಹುದು. ಈಗ ಆಲಸ್ಯ ಮಾಡದೆ ಆ ಕತೆ ಏನಂತ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪರಮೇಶ್ವರನಿಗೆ ತಾಳೆ ಹೂವಿನಿಂದ ಪೂಜೆ ಮಾಡಿದ್ರೆ ಮಹಾಪಾಪ ಅಂತ ಹೇಳ್ತಾರೆ. ಅದರ ಜೊತೆ ಸಂಪಿಗೆ ಹೂ ಕೂಡ ಶಿವನ ಪೂಜೆಗೆ ಯೋಗ್ಯವಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅಂತ ಶಿವ ಪುರಾಣದಲ್ಲಿ ವಿವರಿಸಲಾಗಿದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ತ್ರೇತಾಯುಗದಲ್ಲಿ ದಶರಥ ನಂದನಾದ ಶ್ರೀರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ಸತಿ ಸಮೇತನಾಗಿ ಸಹೋದರ ಲಕ್ಷ್ಮಣನೊಂದಿಗೆ ಅರಣ್ಯಕ್ಕೆ ಹೋದರು. ಶ್ರೀರಾಮ ವನವಾಸಕ್ಕೆ ಹೋದ ಕೊರಗಿನಿಂದ ದಶರಥ ಪ್ರಾಣ ಬಿಟ್ಟರು. ಈ ವಿಷಯ ತಿಳಿದ ಶ್ರೀರಾಮ ಫಾಲ್ಗುಣಿ ನದಿ ತೀರದಲ್ಲಿ ತಂದೆಯ ಶ್ರಾದ್ದ ನಡೆಸಲು ತೀರ್ಮಾನಿಸಿಕೊಂಡರು. ಶ್ರಾದ್ದ ಪೂಜೆಗೆ ಬೇಕಾದ ವಸ್ತುಗಳನ್ನು ಶೇಖರಿಸಿ ತರಲು ಶ್ರೀರಾಮ ತಮ್ಮ ಲಕ್ಷ್ಮಣನನ್ನು ಹತ್ತಿರದಲ್ಲಿರುವ ಮುನಿಗಳ ಆಶ್ರಮಕ್ಕೆ ಕಳಿಸಿದರು. ಸಮಯ ದಾಟಿ ಹೋಗುತ್ತಿತ್ತು. ಆದರೆ ಲಕ್ಷ್ಮಣ ಮಾತ್ರ ಹಿಂದಿರುಗಿ ಬರಲಿಲ್ಲ. ತಮ್ಮನಿಗೆ ಏನಾಗಿರಬಹುದು ಎಂದು ಶ್ರೀರಾಮ ಕೂಡ ತಮ್ಮನನ್ನು ಹುಡುಕಿಕೊಂಡು ಮುನಿಗಳ ಆಶ್ರಮಕ್ಕೆ ಹೋದರು. ಮಧ್ಯಾಹ್ನ ಸಮೀಪಿಸುತ್ತಿತ್ತು. ಮಧ್ಯಾಹ್ನ ಶ್ರಾದ್ದ ಇಡಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಇನ್ನು ಸೀತಾದೇವಿಗೆ ಏನು ಮಾಡುವುದೆಂದು ದಿಕ್ಕು ತೋಚಲಿಲ್ಲ. ಸರಿ, ಆಗಿದ್ದಾಗಲಿ ಅಂದುಕೊಂಡು ನದಿಯಲ್ಲಿ ಸ್ನಾನ ಮಾಡಿ ಆಕೆಗೆ ಸಿಕ್ಕ ವಸ್ತುಗಳಿಂದ ಪಿಂಡ ಪ್ರದಾನ ಮಾಡಿದಳು. ಕೂಡಲೇ ಪಿತೃದೇವತೆಗಳು ಸಂತೋಷಿಸಿ ಸೀತಾದೇವಿಗೆ ದರ್ಶನ ಕೊಟ್ಟರು. ಅವರನ್ನು ನೋಡಿದ ಸೀತಾದೇವಿ ತುಂಬಾನೇ ಆಶ್ಚರ್ಯಗೊಂಡಳು. ಬಂದವರು ಯಾರೆಂದು ತಿಳಿದುಕೊಳ್ಳಲು, ಓ ಮಹಾನುಭಾವರೇ, ನೀವೆಲ್ಲರೂ ಯಾರೆಂದು ಕೇಳಿದಳು. ಬಂದವರಲ್ಲಿ ಒಬ್ಬರು, ಅಮ್ಮ ಸೀತಾ, ನಾನು ನಿನ್ನ ಮಾವ ದಶರಥ. ನಾವು ಸ್ವರ್ಗಕ್ಕೆ ಹೋದ ನಂತರ ನಮಗೆ ಭೂಲೋಕದಲ್ಲಿರುವಂತ ರೂಪ ಇರುವುದಿಲ್ಲ, ಆದ್ದರಿಂದ ನೀನು ನನ್ನನ್ನು ಕಂಡುಹಿಡಿಯಲಿಲ್ಲ. ಇವರು ನನ್ನ ತಂದೆ, ಇವರು ನನ್ನ ತಾತ. ನೀನು ಮಾಡಿದ ಪಿಂಡ ಪ್ರಧಾನದಿಂದ ನಾವೆಲ್ಲರೂ ಕೂಡ ಸಂತೃಪ್ತಿಗೊಂಡು ನಿನ್ನನ್ನು ಆಶೀರ್ವದಿಸಲು ಬಂದೆವು ಎಂದು ಹೇಳಿದರು. ಅವರ ಮಾತುಗಳನ್ನು ಕೇಳಿದ ಸೀತಾದೇವಿ, ಮಹಾತ್ಮರೇ, ನಾನು ಧನ್ಯಳಾದೆ, ನಾನು ತುಂಬಾ ಪುಣ್ಯವಂತಳು. ಆದರೆ ನಾನು ನಿಮಗೆ ಅರ್ಪಿಸಿದಂತಹ ಪಿಂಡ ನೀವು ಸ್ವತಃ ಸ್ವೀಕರಿಸಿದಿರಿ ಎಂದು ಹೇಳಿದರೆ ಶ್ರೀರಾಮ ಖಂಡಿತ ನಂಬುವುದಿಲ್ಲ, ಏನು ಮಾಡಲಿ ಎಂದು ಕೇಳಿದಳು. ಆಗ ದಶರಥ ಮಹಾರಾಜ, ತಾಯಿ, ಈ ಫಾಲ್ಗುಣಿ ನದಿ, ಅಲ್ಲಿ ಮೇಯುತ್ತಿರುವಂತ ಹಸು, ನಿನ್ನ ಮನೆಯ ಮುಂದೆ ಉರಿಯುತ್ತಿರುವ ಬೆಂಕಿ ಹಾಗೂ ಇಲ್ಲಿರುವಂತ ಈ ತಾಳೆ ಹೂವು ನಿನಗೆ ಸಾಕ್ಷಿಯಾಗಿರುತ್ತವೆ ಎಂದು ಹೇಳಿ ಮಾಯವಾದರು. ಇನ್ನು ಶ್ರಾದ್ದ ಪೂಜೆಗೆ ಬೇಕಿರುವ ವಸ್ತುಗಳನ್ನೆಲ್ಲ ಶೇಖರಿಸಿಕೊಂಡು ಶ್ರೀರಾಮ ಲಕ್ಷ್ಮಣರು ಓಡೋಡಿ ಬಂದರು. ಬಂದ ತಕ್ಷಣ ಶ್ರೀರಾಮ, ಸೀತಾ, ಸಮಯ ದಾಟಿ ಹೋಗುತ್ತಿದೆ, ಬೇಗನೆ ಸ್ನಾನ ಮಾಡಿ ಪೂಜೆಗೆ ಬೇಕಾದ ಸಿದ್ಧತೆ ಮಾಡು ಎಂದು ಹೇಳಿದರು. ಆಗ ಸೀತಾದೇವಿ, ನೀವು ಬರುವುದು ತಡವಾಗುತ್ತದೆ ಏನೋ ಎಂಬ ಭಯದಿಂದ ನಾನೇ ಪಿಂಡ ಪ್ರದಾನ ಮಾಡಿದೆ. ನಿಮ್ಮ ತಂದೆ, ತಾತ ಹಾಗೂ ಮುತ್ತಾತ ಸ್ವತಃ ನನ್ನ ಪಿಂಡದಾನ ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ ಹೋದರು ಎಂದು ಹೇಳಿದಳು. ಈಗಲೇ ತಡವಾಗುತ್ತಿದ್ದರೆ ನೀನು ತಮಾಷೆ ಮಾಡುತ್ತಿದ್ದೀಯ. ಶ್ರಾದ್ದ ಇಡುವುದು ಗಂಡು ಮಕ್ಕಳ ಕೆಲಸ. ಪುತ್ರರು ಶ್ರದ್ಧಾಭಕ್ತಿಯಿಂದ ಶ್ರಾದ್ದ ನಡೆಸಿದರೆ ಪಿತೃಗಳು ಸಂತೋಷಿಸುತ್ತಾರೆ ಅಷ್ಟೇ ಹೊರತು, ಸೊಸೆ ಶ್ರಾದ್ದ ನಡೆಸುವುದು, ಅದನ್ನು ಪಿತೃದೇವತೆಗಳು ಸ್ವೀಕರಿಸಿ ಆಶೀರ್ವದಿಸುವುದು ನಾನು ಇದುವರೆಗೂ ಕೇಳಲಿಲ್ಲ ಅಂದರು ಶ್ರೀರಾಮ. ಅದಕ್ಕೆ ಸೀತಾದೇವಿ ಮುನಿಸಿಕೊಂಡು, ನೀವು ಇದೇ ರೀತಿ ಹೇಳುತ್ತೀರಿ ಎಂದು ನಾನು ಆಗಲೇ ಊಹಿಸಿದೆ. ಇದೇ ವಿಷಯವನ್ನು ನಿಮ್ಮ ತಂದೆಯ ಹತ್ತಿರ ಕೂಡ ಹೇಳಿದೆ. ಅದಕ್ಕವರು ಈ ನದಿಯನ್ನು, ಆ ಬೆಂಕಿಯನ್ನು, ಆ ಹಸುವನ್ನು ಹಾಗೂ ಈ ತಾಳೆ ಹೂವನ್ನು ಸಾಕ್ಷಿಯಾಗಿ ಕರಿ ಎಂದು ಹೇಳಿದರು.
ಈಗ ಇವೇ ನಿಮಗೆ ಸಾಕ್ಷಿ ಹೇಳುತ್ತವೆ, ನಿಮ್ಮ ಕಿವಿಯಾರೆ ನೀವೇ ಕೇಳಿಸಿಕೊಳ್ಳಿ ಎಂದು ಅವುಗಳನ್ನು ಕರೆದಳು. ಆದರೆ ಯಾವುದೂ ಕೂಡ ಸಾಕ್ಷಿ ಹೇಳಲಿಲ್ಲ, ಯಾರೊಬ್ಬರೂ ಮಾತನಾಡಲಿಲ್ಲ. ಇನ್ನು ಮಾಡುವುದೇನೂ ಇಲ್ಲದೆ ಸ್ನಾನ ಮಾಡಿಕೊಂಡು ಅಡುಗೆ ಮಾಡಲು ಹೋದಳು ಸೀತಾದೇವಿ. ರಾಮ ಲಕ್ಷ್ಮಣರು ಶ್ರಾದ್ದ ಪೂಜೆಗೆ ಎಲ್ಲಾ ತಯಾರಿ ಮಾಡಿ ಕಾರ್ಯಕ್ರಮ ನಡೆಸಿ ಪಿತೃದೇವತೆಗಳನ್ನು ಊಟಕ್ಕೆ ಆಹ್ವಾನಿಸಿದರು. ಆಗ ಆಕಾಶವಾಣಿಯ ಮೂಲಕ, ಕುಮಾರ, ನಾವು ಇದಾಗಲೇ ನಮ್ಮ ಸೊಸೆ ಇಟ್ಟಂತ ಪಿಂಡದಾನ ಸ್ವೀಕರಿಸಿ ತೃಪ್ತಿ ಹೊಂದಿದೆವು, ಈಗ ನಮ್ಮ ಪ್ರಸಾದ ಎಂದು ಭಾವಿಸಿ ಆ ಅಡುಗೆಯನ್ನು ನೀವೇ ತಿನ್ನಿ ಎಂದು ಹೇಳಿದರು. ಅದನ್ನು ಕೇಳಿದ ತಕ್ಷಣ ಶ್ರೀರಾಮ ಸೀತೆಯ ಹತ್ತಿರ ಬಂದು ನನ್ನನ್ನು ಕ್ಷಮಿಸು ಎಂದು ಹೇಳಿ ಆಕೆಯನ್ನು ಅಭಿನಂದಿಸಿದರು. ಅದರ ನಂತರ ಸೀತೆಗೆ ಈ ಸಾಕ್ಷಿಗಳು ಯಾರೂ ಕೂಡ ಏತಕ್ಕಾಗಿ ಮಾತನಾಡಲಿಲ್ಲ ಎಂಬ ಅನುಮಾನ ಬಂತು. ಅವುಗಳ ಮೇಲೆ ಕೋಪ ಬಂತು. ನಿಮ್ಮಿಂದ ಒಂದು ಕ್ಷಣ ನನ್ನ ಶ್ರೀರಾಮ ನನ್ನನ್ನು ಅನುಮಾನಿಸಿ ನನ್ನ ಹತ್ತಿರ ಕ್ಷಮೆ ಕೇಳುವಂತಾಯಿತು. ಇನ್ನು ಮುಂದೆ ಈ ಪಾಲ್ಗುಣಿ ನದಿ ಹಿಂದಕ್ಕೆ ಪ್ರವಹಿಸಲಿ. ಬೆಳಿಗ್ಗೆ ಎದ್ದ ತಕ್ಷಣ ಹಸೋಮುಖ ನೋಡಿದರೆ ಅಪಶಕುನ ಉಂಟಾಗಲಿ. ಈ ತಾಳೆ ಹೂವು ನನ್ನ ಇಷ್ಟದೈವದ ಶಿವನ ಪೂಜೆಗೆ ಪ್ರಯೋಜನಕ್ಕೆ ಬರದಿರಲಿ. ಹಾಗೆ ಈ ಅಗ್ನಿದೇವರು ಯಾವ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಭಕ್ಷಿಸಲಿ ಎಂದು ಶಪಿಸಿದಳು. ಈ ಕಾರಣದಿಂದಾನೇ ತಾಳೆ ಹೂವನ್ನು ಶಿವನ ಪೂಜೆ ಮಾತ್ರವಲ್ಲದೆ ಯಾವ ಇತರೆ ಪೂಜೆಗೂ ಕೂಡ ಬಳಸುವುದಿಲ್ಲ. ಇನ್ನು ಸಂಪಿಗೆ ಹೂವನ್ನು ಕೂಡ ಶಿವನ ಪೂಜೆಗೆ ಬಳಸಬಾರದು. ಇದರ ಬಗ್ಗೆ ಶಿವಪುರಾಣ ಏನು ಹೇಳುತ್ತದೆ ಎಂದು ನೋಡೋಣ. ನಮ್ಮ ಕರ್ನಾಟಕದಲ್ಲಿ ಇರುವಂತ ಗೋಕರ್ಣ ಕ್ಷೇತ್ರವನ್ನು ಭೂಕೈಲಾಸ ಅಂತ ಕೂಡ ಕರೀತಾರೆ. ಒಂದು ಸಾರಿ ನಾರದ ಮಹರ್ಷಿ ಗೋಕರ್ಣಕ್ಕೆ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ಸಂಪಿಗೆ ಮರ ಕಾಣಿಸಿತು. ಆ ಮರದ ತುಂಬ ಹೂವುಗಳು ಅರಳಿತ್ತು. ಆ ಮರದ ಕೆಳಗೆ ಒಬ್ಬ ಬ್ರಾಹ್ಮಣ ಕೈಯಲ್ಲೊಂದು ಪಾತ್ರೆ ಹಿಡಿದುಕೊಂಡು ನಿಂತಿದ್ದ. ಅದನ್ನು ನೋಡಿದ ನಾರದ ಮಹರ್ಷಿಗಳು, ಓ ಬ್ರಾಹ್ಮಣೋತ್ತಮ, ನೀನು ಯಾರು, ಏತಕ್ಕಾಗಿ ಇಲ್ಲಿ ನಿಂತಿದ್ದೀಯಾ ಎಂದು ಕೇಳಿದರು. ಅದಕ್ಕೆ ಆ ಬ್ರಾಹ್ಮಣ, ಸ್ವಾಮಿ, ನಾನೊಬ್ಬ ಅಲೆಮಾರಿ, ನಡೆದು ನಡೆದು ಸುಸ್ತಾಗಿ ಈ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯಲು ನಿಂತಿದ್ದೇನೆ ಎಂದು ಹೇಳಿದ. ಹೌದಾ ಎಂದು ಹೇಳಿ ನಾರದ ಮಹರ್ಷಿ ಗೋಕರ್ಣಕ್ಕೆ ಹೋಗಿ ಶ್ರೀ ಮಹಾಬಲೇಶ್ವರನ ದರ್ಶನ ಪಡೆದುಕೊಂಡು ಮತ್ತೆ ಹಿಂದಿರುಗಿ ಬಂದು ನೋಡಿದರು. ಆ ಬ್ರಾಹ್ಮಣ ಇನ್ನೂ ಕೂಡ ಅಲ್ಲೇ ನಿಂತಿದ್ದ. ಆಗ ನಾರದ ಮಹರ್ಷಿ ಮತ್ತೆ ಆ ಬ್ರಾಹ್ಮಣನ ಹತ್ತಿರ ಹೋಗಿ, ನೀನು ಇನ್ನೂ ಇಲ್ಲೇ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದರು. ಅದಕ್ಕೆ ಆ ಬ್ರಾಹ್ಮಣ, ಏನೂ ಇಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ. ಕುತೂಹಲದಿಂದ ನಾರದ ಮಹರ್ಷಿ ಆ ಸಂಪಿಗೆ ಮರಕ್ಕೆ, ಓ ವೃಕ್ಷರಾಜ, ಆ ಬ್ರಾಹ್ಮಣ ಯಾರು, ಅವನ ಕತೆ ಏನು ಎಂದು ಕೇಳಿದರು. ಆದರೆ ಆ ಬ್ರಾಹ್ಮಣ, ಅದಾಗಲೇ ನನ್ನ ಬಗ್ಗೆ ಯಾರಾದರೂ ಏನಾದರೂ ಕೇಳಿದರೆ ನಿನಗೆ ಗೊತ್ತಿಲ್ಲ ಎಂದು ಉತ್ತರಿಸು ಎಂದು ಆ ಸಂಪಿಗೆ ಗಿಡಕ್ಕೆ ಹೇಳಿದ್ದ. ಹಾಗಾಗಿ ಆ ಸಂಪಿಗೆ ಮರ ನನಗೆ ಗೊತ್ತಿಲ್ಲ ಎಂದು ಹೇಳಿತು. ನಾರದನಿಗೆ ಕುತೂಹಲ ಇನ್ನಷ್ಟು ಹೆಚ್ಚಾಯಿತು. ಮತ್ತೆ ಅಲ್ಲಿಂದ ಮಹಾಬಲೇಶ್ವರನ ಹತ್ತಿರ ಹೋದರು. ಅಲ್ಲಿ 108 ಸಂಪಿಗೆ ಹೂವುಗಳಿಂದ ಯಾರೋ ಮಹಾಬಲೇಶ್ವರನನ್ನು ಅರ್ಚನೆ ಮಾಡಿದ್ದರು. ಎದುರಿನಲ್ಲಿ ಒಬ್ಬ ಬ್ರಾಹ್ಮಣ ಕುಳಿತು ಧ್ಯಾನ ಮಾಡುತ್ತಿದ್ದ. ನಾರದ ಮಹರ್ಷಿಗಳು ಆ ಬ್ರಾಹ್ಮಣನನ್ನು ಕರೆದು, ಈ ಹೂವುಗಳಿಂದ ಮಹಾಬಲೇಶ್ವರನನ್ನು ಅರ್ಚನೆ ಮಾಡಿದವರು ಯಾರು ಎಂದು ಕೇಳಿದರು. ಅದಕ್ಕೆ ಆ ಬ್ರಾಹ್ಮಣ, ಓ ನಾರದ ಮಹರ್ಷಿಗಳೇ, ಈ ಹೂವುಗಳನ್ನು ಒಬ್ಬ ದುಷ್ಟ ಬ್ರಾಹ್ಮಣ ಮಹಾಬಲೇಶ್ವರನಿಗೆ ಅರ್ಪಿಸಿದ್ದಾನೆ. ಸಂಪಿಗೆ ಹೂವುಗಳಿಂದ ಮಹಾಬಲೇಶ್ವರನನ್ನು ಅರ್ಚನೆ ಮಾಡಿದ್ದರಿಂದ ಆ ದೇಶದ ರಾಜ ಆ ಬ್ರಾಹ್ಮಣನಿಗೆ ದಾಸನಾಗಿದ್ದಾನೆ. ಆ ಬ್ರಾಹ್ಮಣ ಪ್ರತಿ ಬಾರಿ ಇಲ್ಲಿ ಬಂದು ಮಹಾಬಲೇಶ್ವರನನ್ನು ಸಂಪಿಗೆ ಹೂವುಗಳಿಂದ ಅರ್ಚನೆ ಮಾಡಿ ಅವನ ಊರಿನ ಪ್ರಜೆಗಳನ್ನು ಅವನ ದಾಸರಂತೆ ಮಾಡಿಕೊಳ್ಳುತ್ತಿದ್ದಾನೆ ಎಂದು ಹೇಳಿದ. ಇಷ್ಟರಲ್ಲಿ ಒಬ್ಬಳು ಮಹಿಳೆ ಅಲ್ಲಿಗೆ ಬಂದು, ದೇವರೇ ನನ್ನನ್ನು ಕಾಪಾಡು ಎಂದು ಜೋರಾಗಿ ಅಳಲು ಶುರು ಮಾಡಿದಳು. ಆಗ ನಾರದ ಮಹರ್ಷಿ, ಅಮ್ಮ ಯಾರು ನೀನು, ನಿನಗೆ ಬಂದಂತ ಕಷ್ಟ ಏನು ಎಂದು ಕೇಳಿದರು. ಆಗ ಆ ಮಹಿಳೆ, ಮುನೀಂದ್ರ, ನನ್ನ ಗಂಡ ಒಂದು ಅಪಘಾತದಲ್ಲಿ ಸಿಲುಕಿ ಒಂದು ಕಾಲು ಕಳೆದುಕೊಂಡರು. ನಮಗೆ ಒಬ್ಬಳು ಮಗಳಿದ್ದಾಳೆ, ಅವಳ ಮದುವೆ ಮಾಡಲು ರಾಜನ ಬಳಿ ಸಹಾಯ ಬೇಡಿ ಹೋದೆವು.
ಮಹಾರಾಜ ಸ್ವಲ್ಪ ಹಣ ಕೊಟ್ಟು ಜೊತೆಗೆ ಒಂದು ಹಸು ಕೂಡ ಕೊಟ್ಟರು. ಆದರೆ ಒಬ್ಬ ದುಷ್ಟ ಬ್ರಾಹ್ಮಣ ಮಹಾರಾಜ ಕೊಟ್ಟಂತ ಹಣದಲ್ಲಿ ಅರ್ಧ ಹಣ ತೆಗೆದುಕೊಂಡ. ಈಗ ಆ ಹಸುವಿನಲ್ಲೂ ಕೂಡ ಅರ್ಧ ಭಾಗ ಕೊಡು ಎಂದು ಕೇಳುತ್ತಿದ್ದಾನೆ. ಹಸುವಿನಲ್ಲಿ ಅರ್ಧ ಭಾಗ ಯಾವ ರೀತಿ ಕೊಡುವುದು? ಹಾಗೆ ಈಗ ಹಣ ಇಲ್ಲದಿರುವುದರಿಂದ ನನ್ನ ಮಗಳ ಮದುವೆ ಯಾವ ರೀತಿ ಮಾಡಲಿ ಎಂದು ಅರ್ಥವಾಗದೆ ಮಹಾಬಲೇಶ್ವರನ ಶರಣು ಬೇಡಿ ಬಂದಿದ್ದೇನೆ ಎಂದು ಹೇಳಿದಳು. ಅವಳ ಮಾತುಗಳನ್ನು ಕೇಳಿದ ನಾರದ, ಸ್ವಾಮಿ ಮಹಾಬಲೇಶ್ವರ, ಇನ್ನು ಏತಕ್ಕಾಗಿ ಕಾಯುತ್ತಿರುವೆ? ಕೂಡಲೇ ಆ ದುಷ್ಟ ಬ್ರಾಹ್ಮಣನನ್ನು ಶಿಕ್ಷಿಸು ಎಂದು ಹೇಳಿದರು. ಅದಕ್ಕೆ ಪರಮೇಶ್ವರ, ನಾರದ, ನನ್ನ ಭಕ್ತರು ಎಷ್ಟು ತಪ್ಪುಗಳು ಮಾಡಿದರೂ ಕೂಡ ನಾನು ಸಹಿಸಿಕೊಳ್ಳುತ್ತೇನೆ. ಹಾಗಾಗಿ ನೀನೇ ಆ ಬ್ರಾಹ್ಮಣನಿಗೆ ಯಾವ ರೀತಿ ಬುದ್ಧಿ ಕಲಿಸುತ್ತೀಯೋ ನೋಡು ಎಂದು ಹೇಳಿದರು. ನಾರದ ಮಹರ್ಷಿ ಅಲ್ಲಿಂದ ಮತ್ತೆ ಸಂಪಿಗೆ ಮರದ ಹತ್ತಿರ ಹೋಗಿ, ಆ ಬ್ರಾಹ್ಮಣ ಯಾರು? ಅವನು ಏಕೆ ನಿನ್ನ ಹತ್ತಿರದಿಂದ ಸಂಪಿಗೆ ಹೂವುಗಳನ್ನು ತೆಗೆದುಕೊಳ್ಳುತ್ತಿದ್ದಾನೆ ಎಂದು ಕೇಳಿದರು. ಎಂದಿನಂತೆ ಆ ಮರ, ನನಗೆ ಗೊತ್ತಿಲ್ಲ ಎಂದು ಉತ್ತರಿಸಿತು. ಆಗ ನಾರದ ಮಹರ್ಷಿ, ನೋಡು, ನಿನ್ನ ಹೂವುಗಳೆಂದರೆ ಪರಮೇಶ್ವರನಿಗೆ ತುಂಬಾ ಪ್ರೀತಿ. ಆದರೆ ನೀನು ಅವನೊಬ್ಬ ದುಷ್ಟ ಬ್ರಾಹ್ಮಣನಾಗಿದ್ದರೂ ಅವನನ್ನು ಬೆಂಬಲಿಸಿಕೊಂಡು ಬರುತ್ತಿರುವೆ, ಒಬ್ಬ ದುಷ್ಟನಿಗೆ ಸಹಾಯ ಮಾಡುತ್ತಿರುವೆ. ಹಾಗಾಗಿ ಇಂದಿನಿಂದ ಪರಮೇಶ್ವರನ ಪೂಜೆಗೆ ನಿನ್ನ ಹೂವುಗಳನ್ನು ಯಾರೂ ಕೂಡ ಬಳಸುವುದಿಲ್ಲ. ಬಳಸಿದರೆ ಮಹಾಪಾಪ ಸುತ್ತಿಕೊಳ್ಳುತ್ತದೆ ಎಂದು ಶಾಪ ಕೊಟ್ಟರು. ಇದರಿಂದಾನೇ ಸಂಪಿಗೆ ಹೂವುಗಳನ್ನು ಪರಮೇಶ್ವರನ ಪೂಜೆಗೆ ಬಳಸಬಾರದು. ಇಷ್ಟರಲ್ಲಿ ಮತ್ತೆ ಆ ಬ್ರಾಹ್ಮಣ ಸಂಪಿಗೆ ಮರದ ಹತ್ತಿರ ಬಂದ. ನಾರದ ಮಹರ್ಷಿ ಆ ಬ್ರಾಹ್ಮಣನೊಂದಿಗೆ, ಹಣದ ಮೇಲಿನ ವ್ಯಾಮೋಹದಿಂದ ನೀನು ಪ್ರಜೆಗಳನ್ನು ಪೀಡಿಸುತ್ತಿದ್ದೀಯ, ನಿನಗೆ ಕ್ಷಮೆ ಇಲ್ಲ, ನೀನು ಒಬ್ಬ ರಾಕ್ಷಸನಂತೆ ಜನಿಸು ಎಂದು ಶಪಿಸಿದರು. ಹೆದರಿ ಹೋದ ಬ್ರಾಹ್ಮಣ ನಾರದ ಮಹರ್ಷಿಯ ಕಾಲಿನ ಮೇಲೆ ಬಿದ್ದು ಕ್ಷಮೆ ಕೇಳಿದ. ಆಗ ನಾರದ ಮಹರ್ಷಿ ಕನಿಕರ ತೋರಿಸಿ, ನೀನು ವಿರಾಜ ಎಂಬ ರಾಕ್ಷಸನಂತೆ ಜನಿಸಿ ತ್ರೇತಾಯುಗದಲ್ಲಿ ಶ್ರೀರಾಮನ ಕೈಯಿಂದ ಹತನಾಗುತ್ತೀಯ, ಆಗ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳಿದರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.